ಹಾಯ್ ವೆಲ್ಕಮ್ ಟು ದಾರು ಗ್ರೂಪ್ ಇವತ್ತಿನ ವಿಷಯ ಮಲ್ಚಿಂಗ್ ಇಂಪಾರ್ಟೆನ್ಸ್ ಅಂದರೆ ನಾವು ಸಮ್ಮರಲ್ಲಿ ಮಲ್ಚಿಂಗ್ ಮಾಡೋದು ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಅದಕ್ಕೆ ಮುನ್ನ ನಾನು ಒಂದು ಪ್ಲಾಟಿಗೆ ಇಲ್ಲಿ ಬಂದಿದ್ದೇನೆ ನಮ್ಮದೇ ಇದು ಪ್ಲಾಟ್ ಇದು ಕಪ್ಪು ಮಣ್ಣಲ್ಲಿ ನಾವೇನು ಮಾಡಿದ್ದೇವೆ ಅಂತ ತೋರಿಸ್ತಾ ಇದ್ದೇವೆ ಭಾಳ ಜನ ಅದನ್ನೋ ಕೀಳ್ತಾ ಇರ್ತಾರೆ ನಾವು ಎಷ್ಟೋ ಸತ್ಯ ಅಂತ ಹೇಳಿದ್ದೇವೆ ಕಪ್ಪು ಮಣ್ಣಲ್ಲಿ ಬೆಳಿಬೋದು ಅಂತ ಆದರೂ ಜನ ನಂಬ್ತಾ ಇಲ್ಲ ಇಲ್ಲಾಂದರೆ ಅವ್ರಿಗೆ ಇನ್ನೂ ಹೆದರಿಕೆ ಇದೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನ ವಿಡಿಯೋ ತೋರಿಸ್ತೇನೆ ಯಾರು ಚಾನಲ್ಗೆ ಹೊಸಬ್ರಿದ್ದೀರೋ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಯಾಕಂದರೆ ನಿಮಗೆ ಬರೋ ಅಪ್ಕಮಿಂಗ್ ವಿಡಿಯೋಸ್ ಈ ವಿಡಿಯೋದೇ ಇರ್ಬೋದು ಇಲ್ಲಾಂದರೆ ಇದೇ ಪ್ಲಾಟಿಂದ ಇರ್ಬೋದು ನಾವು ಮತ್ತೆ ಮುಂದೆ ವೀಡಿಯೋ ಹಾಕ್ತೇವೆ ಏನಾಯಿತು ಹೆಂಗಾಯಿತು ಅಂತ ಓಕೆ ಹಾಗಾಗಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಿಮಗೆ ಪ್ರತಿ ವೀಡಿಯೋ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಬನ್ನಿ ವೀಡಿಯೋ ಶುರು ಮಾಡೋಣ ಇಲ್ಲಿ ನೀವು ನೋಡಿದರೆ ನಾವು ಒಂದು ಬ್ಲ್ಯಾಕ್ ಮಣ್ಣಲ್ಲಿ ಅಂದರೆ ಕಪ್ಪು ಮಣ್ಣಲ್ಲಿ ಏನು ಮಾಡಿದ್ದೇವೆ ಓಕೆ ಕಂಪ್ಲೀಟ್ ಇಂಟಿಗ್ರೇಟೆಡ್ ಫ್ರಾಮ್ ಓಕೆ ಇದರಲ್ಲಿ ಶ್ರೀಗಂಧ ಇದೆ ಸೀತಾಫಲ್ ಇದೆ ಓಕೆ ಹಾಗೆ ನುಗ್ಗೆ ಇದೆ ಅದರ ಜೊತೆಗೆ ತೆಂಗು ಇದೆ ಜಾಮೂನ್ ಇದೆ ಅಂದರೆ ಕರೆ ಜಾಮೂನ್ ನೀರುಳು ಅಂತೇವಲ್ಲ ಅದು ಇದೆ ಇವನ್ನೆಲ್ಲ ಮಿಕ್ಸ್ಡ್ ಬೆಳೆಯಲ್ಲಿ ಮಾಡಿದ್ದೇವೆ ಯಾಕೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಒಂದೇ ಬೆಳೆನ ತಗೋಬೇಡಿ ಫ್ರೆಂಡ್ಸ್ ಮಾರ್ಕೆಟಲ್ಲಿ ವೇರಿಯೇಷನ್ ಇರುತ್ತೆ ಈ ವರ್ಷ ಸೀಬೆ ಅಂದರೆ ಏನಾದರೂ ಮಾರ್ಕೆಟ್ ಬಿತ್ತಂದರೆ ಸೀತಾಫಲದಾದರೂ ಇರುತ್ತೆ ಸೀತಾಫಲದ ಬಿತ್ತಂದರೆ ನುಗ್ಗೆದಾದರೂ ಇರುತ್ತೆ ಹಾಗಾಗಿ ನಾವು ನಾಲ್ಕರಿಂದ ಐದು ಬೆಳೆನ ಇಲ್ಲಿ ತೊಗೊಂಡಿದ್ದೇವೆ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ಲಿ ಇದು ನಿಮಗೆ ಬುಶಿಕ ಅಂತ ಇದೆ ಇವೆಲ್ಲ ಗಿಡ ನಿಮಗೆ ಕ್ಯಾಜುರಿನ ಹಾಕಬೇಕಾಗಿತ್ತು ಬಟ್ ನಾವೇನು ಹಾಕಿದ್ದೇವೆ ಅಂದರೆ ಸಸ್ಬೇನೆ ಹಾಕಿದ್ದೇವೆ ಯಾಕಂತಂದರೆ ಇಲ್ಲಿ ನಮಗೆ ನೀರು ಪ್ರಾಪರಾಗಿಲ್ಲ ಫ್ರೆಂಡ್ಸ್ ಅಂದರೆ ನೀರಿದೆ ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಇಲ್ಲ ಸೊ ಹಾಗಾಗಿ ನಾವು ಕ್ಯಾಜೂರಿನ ಇನ್ನೂ ಹಾಕಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ಕ್ಯಾಜೂರಿನ ಹಾಕ್ತೇವೆ ಬಟ್ ರೈಟ್ ನಾವು ಈಗ ಚೊಗಚೆ ಮೇಲೆ ಇದನ್ನ ಬೆಳೆಸ್ತಾ ಇದ್ದೇವೆ ಶ್ರೀಗಂಧಕ್ಕೆ ಚೊಗಚೆ ಕೊಟ್ಟಿದ್ದೇವೆ ಇವೆಲ್ಲ ಚೊಗಚೆ ಗಿಡ ಈ ಚೊಗೆಯಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಮೇವಿಗೆ ಬೆಸ್ಟಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ಅದನ್ನ ನೆನ್ಪಿಟ್ಕೊಳ್ಳಿ ಯಾರೂ ಚೊಗಚೆ ಬಗ್ಗೆ ಐಡಿಯಾ ಇಲ್ಲ ತಿಳ್ಕೊಳ್ಳಿ ಮೇವಿಗೆ ಬೆಸ್ಟು ಸೆವೆಂಟೀನ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಹಾಗಾಗಿ ಇದನ್ನ ನೀವು ಕೊಡಿ ಇಲ್ಲಿ ಬ್ಲ್ಯಾಕ್ ಮಣ್ಣು ನೋಡಿ ಫುಲ್ ಕ್ರ್ಯಾಕ್ ಇದೆ ಓಕೆ ಬೇಸಿಗೆಯೇ ಇದು ಕ್ರ್ಯಾಕ್ ಬೀಳುತ್ತೆ ಅದು ಕ್ರ್ಯಾಕ್ ಆಗಬಾರ್ದು ಅಂತೇಳಿ ನಾವು ಇಲ್ಲಿ ಮೆಂತೆ ಹಾಕಿದ್ದೇವೆ ಅಂದರೆ ಮಲ್ಚಿಂಗ್ ಆಗುತ್ತೆ ಮಲ್ಚಿಂಗ್ ಆದರೆ ಸೂರ್ಯನ ಕಿರಣ ಭೂಮಿ ಕಡಿಮೆ ಬಿದ್ದು ನೀರು ಆಮೇಲೆ ಆಗೋದು ಏನಿರುತ್ತಲ್ಲ ಟ್ರಾನ್ಸ್ಪಿರೇಷನ್ ಲಾಸ್ ಅದು ಕಡಿಮೆ ಆಗುತ್ತೆ ಇಲ್ಲಿ ನೀವು ನಮ್ಮ ಶ್ರೀಗಂಧ ನೋಡ್ಬೋದು ಕಂಪ್ಲೀಟಾಗಿ ಇದು ಸುಮಾರು ಫೈವ್ ಮಂತ್ಸ್ ಬಿಫೋರ್ ಪ್ಲಾಂಟಿಂಗ್ ಆಗಿತ್ತು ಸುಮಾರು ಫೈವ್ ಮಂತ್ಸ್ ಆಯ್ತು ಈಗ ಪ್ಲಾಂಟಿಂಗ್ ಆಗಿ ಇವತ್ತಿನ ವಿಷಯ ಅಂದರೆ ಇವಾಗ ನಾವು ರೆಕಾರ್ಡ್ ಮಾಡೋ ಟೈಮಿಗೆ ಓಕೆ ಹಾಗಾಗಿ ಇದರಲ್ಲಿ ನಮಗೆ ಚಾಲೆಂಜ್ ಏನಿತ್ತಂದರೆ ಪ್ಲಾಂಟಿಂಗ್ ಮಾಡುವಾಗ ಮಳೆ ಇತ್ತು ಮಳೆ ಇದ್ದಾಗ ಬ್ಲ್ಯಾಕ್ ಮಣ್ಣಲ್ಲಿ ಹಚ್ಚೋದು ರಿಸ್ಕ್ ಇರುತ್ತೆ ಫ್ರೆಂಡ್ಸ್ ಅಷ್ಟಾದರೂ ನಿಮಗೆ ಇಲ್ಲಿ ಮೊಟಲಿಟಿ ಎಷ್ಟು ಕಡಿಮೆ ಇದೆ ನೀವು ನೋಡ್ಬೋದು ಎಲ್ಲ ಗಿಡ ಭಾಳ ಹೆಲ್ದಿಯಾಗಿ ಬಂದಿದೆ ಓಕೆ ಆಮೇಲೆ ನಾವು ಅದಕ್ಕೆ ಡಿಗ್ಗಿಂಗ್ ಮಾಡಿ ಮಣ್ಣು ರೆಡ್ ಸಾಯಿಲ್ ಹಾಕಬೇಕಿತ್ತು ಬಟ್ ಮಳೆ ಇದ್ದಿದ್ದಕ್ಕೆ ಅಲ್ಲಿ ಹೊಲಕ್ಕೆ ಗಾಡಿ ಬರಲಿಲ್ಲ ರೆಡ್ ಸಾಯಿಲ್ದು ಹಾಗಾಗಿ ಈ ವರ್ಷ ಅದಕ್ಕೆ ಸ್ವಲ್ಪ ರೆಡ್ ಸಾಯಿಲ್ ಹಾಕಬೇಕಂತ ಯಾಕಂದರೆ ಕ್ರ್ಯಾಕ್ ಆಗಿದೆ ಮಣ್ಣು ಬಿರುಕು ಬಾಳು ಬಿಟ್ಟರೆ ಬೇರಿಗೆ ಬಿಸಿ ಗಾಳಿ ಹೋಗುತ್ತೆ ಬೇರಿಗೆ ಬಿಸಿ ಗಾಳಿ ಹೋದರೆ ರೂಟ್ ಡೆಡ್ ಆಗುತ್ತೆ ಒಣಗಿ ಓಕೆ ಅದಕ್ಕೆ ಚೊಗಚನ ಇಟ್ಕೊಳ್ಳಿ ಇಲ್ಲಾಂದರೆ ರೆಡ್ ಗ್ರಾಸ್ ನಿಮ್ಗೇನು ಶ್ರೀಗಂಧ ತಳೆಗೆ ರೆಡ್ ಗ್ರಾಸ್ ಕಾಣ್ತಾ ಇದೆ ಅಲ್ಲಿ ನೋಡ್ಬೋದು ಇಲ್ಲಿ ನಾನು ಏನು ನಡೀತಾ ಇದ್ದೀನಿ ಇಲ್ಲಿ ನೀರು ಬಿಡ್ತಾರೆ ಫ್ರೆಂಡ್ಸ್ ಓಕೆ ದಾರಿ ಕಾಲುವೆ ಮಾಡಿ ನೀರು ಬಿಡ್ತಾರೆ ಹಾಗಾಗಿ ಇಲ್ಲಿ ಕಳೆ ಕಡಿಮೆ ಇದೆ ಓಕೆ ನೀರು ಬಿಟ್ಟು 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 ಏನಾಗಿದೆ ಓವರ್ ವಾಟರಿಂಗ್ ಆಗುತ್ತೆ ಕಳೆನೂ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ ಆದರೆ ಅಂಥ ಜಾಗದಲ್ಲಿ ನೀವು ಕರಿಬೇವು ಇಂಥದ್ದು ಕೊತ್ತಂಬರಿ ಹಾಕೋಬೋದು ಇದರದ್ದು ಪ್ಲಾಂಟಿಂಗ್ ಸ್ಪೇಸಿಂಗ್ ಬಂದರೆ ಓಕೆ ಶ್ರೀಗಂಧದಿಂದ ಶ್ರೀಗಂಧಕ್ಕೆ ಹನ್ನೆರಡು ಇದೆ ಸಾಲಿಂದ ಸಾಲಿಗೆ ಹದಿನೈದು ಇದೆ ಟ್ವೆಲ್ ಬೈ ಟ್ವೆಲ್ ಪ್ಲಾಂಟ್ ಟು ಪ್ಲಾಂಟ್ ಫಿಫ್ಟೀನ್ ಬೈ ಫಿಫ್ಟೀನ್ ಇದ್ದಂಗೆ ರೋ ಟು ರೋ ಇದೆ ಇನ್ ಬಿಟ್ವೀನ್ ರೋ ಸೀತಾಫಲ ಮತ್ತು ನುಗ್ಗೆ ಬರುತ್ತೆ ಇನ್ ಬಿಟ್ವೀನ್ ಪ್ಲಾಂಟ್ಸ್ ನಮಗೆ ಒಂದೊಂದು ಕಡೆ ಜಾಮೂನ್ ಇದೆ ಪೇರು ಇದೆ ಫ್ರೆಂಡ್ಸ್ ಓಕೆ ಒಂದೊಂದು ಕಡೆ ಜಾಮೂನ್ ಜಿಗ್ಝ್ಯಾಕ್ಟ್ ಪ್ಯಾ ಪ್ಯಾಟರ್ನಲ್ಲಿ ಬರುತ್ತೆ ನಾವು ಅವ್ರಿಗೆ ಮಾಡಲ್ ನಿಮಗೆ ನಿಮ್ಮ ಹೊಲಕ್ಕೆ ಏನು ಸುಟ್ಟಾಗುತ್ತೆ ನಿಮ್ಮ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ನಾವು ಏನು ಮಾಡಿದ್ದೇವೆ ಮಿನಿ ಟ್ಯಾಕ್ಟ್ರ್ ಓಡಾಡೋಕ್ಕೆ ಜಾಗ ಬಿಟ್ಟು ಅಷ್ಟು ಸ್ಪೇಸಿಂಗ್ ಮೇಂಟೈನ್ ಮಾಡಿಕೊಂಡು ಇವನ್ನೆಲ್ಲ ಬೆಳೆಸ್ತಾ ಇದ್ದೇವೆ ಬಟ್ ಇದಕ್ಕೆ ಡ್ರಿಪ್ ಏನಾದರೂ ಕೊಟ್ಟಿದ್ರೆ ಈ ಹೊಲ ಇನ್ನೂ ಭಾಳ ಸುಂದರವಾಗಿ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಡ್ರಿಪ್ ಇಲ್ಲ ಅಂತೇಳಿ ಸ್ವಲ್ಪ ಗಿಡಕ್ಕೆ ನೀರು ಜಾಸ್ತಿ ಸಿಗುತ್ತೆ ಸ್ವಲ್ಪ ಗಿಡಕ್ಕೆ ಕಡಿಮೆ ಆಗುತ್ತೆ ಆಮೇಲೆ ಇವರು ಫಿಫ್ಟೀನ್ ಡೇಸಿಗೆ ಒಮ್ಮೆ ನೀರು ಬಿಡ್ತಾ ಇದ್ದಾರೆ ನೋಡಿ ಇಲ್ಲಿ ನೀವು ಸೀತಾಫಲ್ ಗೆಡ್ಡಿದೆ ಸೀತಾಫಲ್ಲು ಯಾವತ್ತಲೂ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಫೈ ಸಿಕ್ಸ್ ಮಂತ್ಸ್ ಗ್ರೋತ್ ಬರೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಫೈ ಸಿಕ್ಸ್ ಮಂತ್ಸ್ ಗ್ರೋತ್ ಬರೋದಿಲ್ಲ ಹಾಗಾಗಿ ಗಾಬರಿ ಆಗಬೇಡಿ ಅದರ ಕಾಮನ್ ನೇಚರ್ ಅದರ ನಂತರ ಅದು ಬೂಸ್ಟ್ ಆಗುತ್ತೆ ಸಡನ್ಲಿ ಬಂದ್ಬಿಡುತ್ತೆ ಒಳ್ಳೆ ಸೈಜ್ ತೊಗೊಂಡೋಗುತ್ತೆ ಒಳ್ಳೆಯ ಇದು ಶೇಪ್ ತೊಗೊಳುತ್ತೆ ಫಸ್ಟ್ ಫ್ಯೂ ಮಂತ್ಸ್ ಅದು ಮೂಮೆಂಟ್ ಇರುವುದಿಲ್ಲ ಅದಕ್ಕೆ ಏನು ನೀವು ಗಾಬರಿ ಆಗಬೇಕಂತೆಲ್ಲ ಇಷ್ಟೇ ಇದೆ ಅದಕ್ಕೆ ನಾನು ತೋರಿಸ್ತಾ ಇದ್ದೇನೆ ಸಣ್ಣದಿದ್ದರೂ ಜನ ಹೆದರಬಾರ್ದಂಥ ಅದನ್ನ ತೋರಿಸ್ತಾ ಇದ್ದೇವೆ ಹಾಗಾಗಿ ಆಮೇಲೆ ಈ ಪ್ಲ್ಯಾಂಟೇಷನಲ್ಲಿ ಬಂದಾಗ ನೀವು ಬ್ಲ್ಯಾಕ್ ಮಣ್ಣಲ್ಲಿ ಪ್ಲ್ಯಾಂಟೇಷನ್ ಮಾಡ್ತಾಯಿದ್ರೆ ಚುಗುಚಿ ಹಾಕ್ತೀರ ಹೇಗೆ ಹಾಗೆ ಅದ್ರ ಜೊತೆ ಇದನ್ನು ಹಾಕಿ ಫ್ರೆಂಡ್ಸ್ ಇಲ್ಲಿ ನಾವು ರೋ ಅಲ್ಲಿ ಸ್ಪೇಸಿಂಗ್ ಏನು ಕೊಟ್ಟಿದ್ದೇವೆ ನೋಡಿ ಸುಮಾರು ಏಟ್ ಫೀಟ್ ಮಿನಿಮಮ್ ಸ್ಪೇಸ್ ಸಿಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಓಕೆ ಸುಮಾರು ಅಂತೇಳಿದು ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಎಕ್ಸಾಕ್ಟ್ಲಿ ಹೇಳಬೇಕಂತಂದರೆ ಅದರಿಂದ ಟ್ಯಾಕ್ಟ್ರ್ ಓಡಾಡೋಕ್ಕೆ ಜಾಗ ಆಗುತ್ತೆ ಬಟ್ ಸಾಲಿಂದ ಸಾಲಿನ ಮಧ್ಯೆ ಮಿನಿ ಟ್ಯಾಕ್ಟ್ರ್ ಹೋಗುತ್ತೆ ಗಿಡದಿಂದ ಗಿಡಕ್ಕಲ್ಲಿ ಒಂದು ಮಿನಿ ಟ್ರ್ಯಾಕ್ಟ್ರ್ ಹೋಗ್ಬೋದು ಸಾಲಿನ ಸಾಲು ನೀವು ಏಳುನೂರು ಫೀಟ್ ಈಸ್ ರೆಕಮೆಂಡೆಡ್ ಫಾರ್ ಟ್ರ್ಯಾಕ್ಟ್ರ್ ಒಂದು ಟ್ಯಾಕ್ಟ್ರ್ ಹೋಗೋಕ್ಕೆ ಬಟ್ ಆದರೂ ಮಿನಿ ಟ್ರ್ಯಾಕ್ಟ್ರ್ ಯೂಸ್ ಮಾಡಿ ಇಲ್ಲಾಂದರೆ ಬೇರೆಗೆ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರೋದು ಅದು ಬಿಟ್ಟರೆ ಇನ್ನೊಂದು ನಾನು ತೋಟ ತೋ ತೋರಿಸ್ತೇನೆ ಮಲ್ಚಿಂಗ್ ಭೂಮಿಗೆ ಮಲ್ಚಿಂಗ್ ಮಾಡೋದು ಎಷ್ಟು ಇಂಪಾರ್ಟೆನ್ಸು ಯಾಕಂದರೆ ಮಲ್ಚಿಂಗ್ ಮಾಡಿದರೆ ಇಂಥ ಬಿಸಿಲಲ್ಲಿನೂ ಈ ಸಮ್ಮರಲ್ಲಿಯೂ ಅಲ್ಲಿನೂ ನೀವು ಮೇಂಟೈನ್ ಮಾಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿನೂ ನಾವು ಇದು ಸ್ವಲ್ಪ ಕೆಂಪು ಮಣ್ಣು ಮಿಶ್ರಿತ ಇದೆ ಓಕೆ ಇಲ್ಲಿ ನಾವು ಏನು ಮಾಡಿದ್ದೇವೆ ಗಿಡಕ್ಕೆ ಇಂಡಿವಿಜುವಲ್ ಗಿಡಕ್ಕೆ ಮಲ್ಚಿಂಗ್ ಮಾಡಿದ್ದೇವೆ ಇಲ್ಲಿ ನೀವು ತಳಗೆ ನೋಡ್ಬೋದು ಇದರಲ್ಲಿ ಕೋಕೋಪಿಟ್ ಇರುತ್ತೆ ತೆಂಗಿನ ನಾರು ಇರುತ್ತೆ ತೆಂಗಿನ ಪುಡಿ ಇರುತ್ತೆ ಅದರ ಜೊತೆಗೆ ಎಲೆ ಇರುತ್ತೆ ಆಮೇಲೆ ಪ್ಯಾಡಿ ಹಸ್ಕ್ ಏನು ನೀವು ಶಿಪ್ಪೆ ಇರುತ್ತಲ್ಲ ಪ್ಯಾಡಿದು ಅಂದರೆ ಭತ್ತದ್ದು ಅದೆಲ್ಲ ಇರುತ್ತೆ ಇಲ್ಲಿ ನಾವು ತೋರಿಸ್ತೇವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ತೆಗೆದ್ರೆ ಇಷ್ಟು ದಪ್ಪ ಮಲ್ಚಿಂಗ್ ಮಾಡ್ತೇವೆ ನಾವು ಓಕೆ ಸುಮಾರು ತ್ರೀ ಇಂಚ್ ತ್ರೀ ಟು ಫೋರ್ ಇಂಚ್ ಮಠ ಮಲ್ಚಿಂಗ್ ಮಾಡಿದರೆ ಒಮ್ಮೆ ನೀವು ನೀರು ಕೊಟ್ಟರೆ ಫೈವ್ ಡೇಸ್ ಇರುತ್ತೆ ನೀರು ಕೊಡೋದು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ಭೂಮಿ ಕ್ರ್ಯಾಕ್ ಅಂತ ನಾವು ಮಾಡ್ತಾ ಇರೋದು ಇಲ್ಲಿ ಗಿಡ ನೋಡ್ಬೋದು ಶ್ರೀಗಂಧ ಎಷ್ಟು ನೀಟ್ ಹೆಲ್ದಿಯಾಗಿ ಬಂದಿದೆ ಭೂಮಿ ಕ್ರ್ಯಾಕ್ ಆದರೆ ಗ್ರೋತಲ್ಲಿ ಸಮಸ್ಯೆ ಆಗುತ್ತೆ ಗ್ರೋತಲ್ಲಿ ಸಮಸ್ಯೆ ಇನ್ ದ ಸೆನ್ಸ್ ಒಂದು ದಿನ ನೀರು ಒಂದು ದಿನ ನೀರಿಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಈಗ ಆಲ್ರೆಡಿ ನಮ್ಮ ಪೇರು ಎಷ್ಟು ದಪ್ಪ ಬಂದಿದೆ ನೋಡಿ ಮಲ್ಚಿಂಗ್ ಇಸ್ ಅ ಮಸ್ಟ್ ಆ್ಯಂಡ್ ಶೂಟ್ ಎಲ್ಲ ರೈತರು ಮಾಡಿ ಮಲ್ಚಿಂಗ್ ಬಗ್ಗೆನೇ ಒಂದು ವೀಡಿಯೋ ಇದೆ ಹೌ ಟು ಮಲ್ಚ್ ಅಂತೇಳಿ ಅದನ್ನ ನೀವು ದಯವಿಟ್ಟು ಐ ಬಟನ್ನಲ್ಲಿ ಲಿಂಕ್ ಆಗ್ತಾನೆ ಅದನ್ನ ನೀವು ನೋಡ್ಕೋಬೋದು ಆದರೆ ಇಲ್ಲಿ ನಾವು ಮಲ್ಚಿಂಗಿನ ರಿಸಲ್ಟ್ಸ್ ತೋರಿಸ್ತಾ ಇದ್ದೇನೆ ಓಕೆ ಮಲ್ಚಿಂಗ್ ಮಾಡೋದು ಇಂಪಾರ್ಟೆನ್ಸ್ ನಾವು ಹೇಳಿದ್ದೇವೆ ಬಟ್ ಜನಕ್ಕೆ ಏನು ನಾವು ಇಂಪಾರ್ಟೆನ್ಸ್ ಹೇಳ್ತೇವೆ ಅದು ರಿಸಲ್ಟೇ ಇರೋದಿಲ್ಲ ಅಲ್ಲ ಅನ್ನಿಸ್ಬಾರ್ದಲ್ಲ ಹಾಗಾಗಿ ಈ ರಿಸಲ್ಟ್ ಇಲ್ಲಿ ನಾವು ನೋಡಿ ಒಂದು ಮೇನ್ ಸ್ಟೆಮ್ ಮದ್ಯದು ಕಟ್ ಮಾಡಿದರೆ ನಾಲ್ಕರಿಂದ ಐದು ಸ್ಟೆಮ್ ಹೊರಗೆ ಬರುತ್ತೆ ಫ್ರೆಂಡ್ಸ್ ಅಂದರೆ ಸುತ್ತ ನಾಲ್ಕು ದಿಕ್ಕದಲ್ಲಿ ಹೋಗೋನ ಹೋಗೋ ಸಸಿನ ಇಲ್ಲಾಂದರೆ ಹೋಗೋ ಸ್ಟೆಮ್ಮನ್ನು ಇಟ್ಟುಕೊಂಡು ಮತ್ತೆ ನೀವು ಕಟ್ ಮಾಡಿದರೆ ಈ ಗಿಡ ರೌಂಡಾಗಿ ಬುಷಿಯಾಗಿ ಕವರ್ ಆಗುತ್ತೆ ಪೇರುಗ್ ನಾವು ಹೇಳ್ತಾ ಇರೋದು ಓಕೆ ಇಲ್ಲಿ ನಾವು ಪೇ ಮತ್ತೆ ಸೀತಾಫಲ್ ತೋರಿಸ್ತಾ ಸೀತಾಫಲ್ ಚಿಕ್ಕದೇ ಇರುತ್ತೆ ಎಲ್ಲಾದರೂ ಸೀತಾಫಲ್ ನಮ್ಮ ಕಡೆ ಇರೋದು ಚಿಕ್ಕದೇ ಬರುತ್ತೆ ಅಂದರೆ ಫೈವ್ ಮಂತ್ಸ್ ನಿಮಗೆ ಗ್ರೋತ್ ತೋರಿಸೋದಿಲ್ಲ ಅದು ಅಂದರೆ ತೊಗೊಳ್ಳೋದಿಲ್ಲ ಅದು ಅದರ ನಂತರ ಇದು ಪಿಕಪ್ ತೊಗೊಳ್ಳುತ್ತೆ ಇಲ್ಲಿ ನೀವು ಪೇರೂ ನೀವು ನೋಡ್ಬೋದು ಹೆಲ್ದಿಯಾಗಿದೆ ಫ್ಲವರ್ಸ್ ಬಂದಿದೆ ಫಸ್ಟ್ ಮಂತಲ್ಲಿ ಇಲ್ಲ ಫಸ್ಟ್ ಸೀಸನಲ್ಲಿ ಬರೋ ಫ್ಲವರ್ಸು ನೀವು ಚೂಟಿ ಅದನ್ನ ಹೋಗಿರಿ ಫ್ರೆಂಡ್ಸ್ ರೆಸ್ಟ್ ಉಳಿದ ತಿಂಗಳಲ್ಲಿ ಏನು ಫ್ಲವರ್ಸ್ ಬರುತ್ತೆ ಅದನ್ನ ಮಾತ್ರ ಇಟ್ಕೊಳ್ಳಿ ಓಕೆ ನೆನ್ಪಿಟ್ಕೊಳ್ಳಿ ಫಸ್ಟಿಗೆ ಏನು ಬರುತ್ತೆ ಫ್ಲವರ್ಸು ಅದನ್ನ ತೆಗೆದು ಹೋಗಿಬೇಕು ಉಳುಕಿದ ಬರೋ ಫ್ಲವರ್ನ ನೀವು ರಿಟೇನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಉಳಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಇಲ್ಲಿ ನಾವು ಇದಕ್ಕೆ ಎನ್ ಪಿ ಕೆ ಸ್ಪ್ರೇ ಎವ್ರಿ ಟ್ವೆಂಟಿ ಇಲ್ಲ ಫಿಫ್ಟೀನ್ ಡೇಸಿಗೆ ಕೊಡಬೇಕಾಗತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಸ್ಪ್ರೇ ನಾವು ಕೊಡಬೇಕಾಗುತ್ತೆ ಓಕೆ ನಮ್ಮ ಶ್ರೀಶಲ್ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅವರಿಗೆ ಬೇಸಿಕಲಿ ಓನರಿಗೆ ನಾವು ವೀಡಿಯೋ ಮಾಡುವಾಗ ಇದರ ಅರ್ಥ ಏನಂತಂದರೆ ಯಾವುದೇ ಪ್ಲಾಂಟೇಷನ್ ಎಷ್ಟೋ ನೀಟ್ ಮಾಡಲಿ ನಾವೇ ಮಾಡಲಿ ನೀವೇ ಮಾಡಲಿ ಇದಕ್ಕೆ ಮೇಂಟೆನೆನ್ಸ್ ಅಂತ ಒಂದು ಬಂದೇ ಬರುತ್ತೆ ಫ್ರೆಂಡ್ಸ್ ಓಕೆ ಆ ಮೇಂಟೆನೆನ್ಸ್ ಬಗ್ಗೆ ನಿಮ್ಗೆ ಅರ್ಥ ಇದ್ದರೆ ಖಂಡಿತ ನೀವು ಒಂದು ಸುಂದರ ತೋಟನ ಎಂಥ ಖರಾಬ್ ಮಣ್ಣಲ್ಲಿಯೂ ಡೆವಲಪ್ ಮಾಡ್ಬೋದು ಸರ್ ನಮ್ಮ ಮಣ್ಣು ಹೆಂಗಿದೆ ಮಾಡೋಕ್ಕೆ ಬರುತ್ತಾ ನಮ್ಮ ಮಣ್ಣು ಹಂಗಿದೆ ಮಣ್ಣು ಹೇಗಿದೆ ಇಂಪಾರ್ಟೆಂಟಲ್ಲ ಆ ಮಣ್ಣಿಗೆ ಏನು ಬೇಕು ಅನ್ನೋದು ಇಂಪಾರ್ಟೆಂಟು ಯಾಕಂದರೆ ಆ ಮಣ್ಣಿಗೆ ಏನು ಬೇಕಂತ ನೀವು ಕೊಟ್ಟರೆ ಗಿಡಕ್ಕೆ ಏನು ಬೇಕೋ ಅದು ತೊಗೊಂಡ್ಬಿಡುತ್ತೆ ಓಕೆ ಒಂದು ಊಟದಲ್ಲಿ ಎಲ್ಲಾನು ಹೆಂಗೆ ಇರೋದು ಮುಖ್ಯನೋ ಉಪ್ಪಿನಕಾಯಿ ಇರ್ಬೋದು ಅನ್ನ ಇರ್ಬೋದು ಸಾರು ಇರ್ಬೋದು ಮತ್ತೊಂದು ಇರ್ಬೋದು ಈಗ ಸೊ ಈ ಗಿಡ ಮಣ್ಣಲ್ಲಿ ಎಲ್ಲ ಇಟ್ಟರೆ ಆ ಸಸಿಗೆ ಏನು ಬೇಕೋ ಅದು ತೊಗೊಂಡುತ್ತೆ ಫ್ರೆಂಡ್ಸ್ ಓಕೆ ಹಾಗಾಗಿ ನಾವು ಸಾಯಿಲ್ನ ರೀಚಾರ್ಜ್ ಮಾಡಿ ಇಲ್ಲಾಂದರೆ ಸಾಯಿಲ್ಗೆ ನ್ಯೂಟ್ರಿಯಂಟ್ಸ್ನ ಜಾಸ್ತಿ ಫೀಡ್ ಮಾಡಿ ಓಕೆ ಯಾವುದೇ ಕಾರಣಕ್ಕೂ ಬಿಫೋರ್ ಪ್ಲಾಂಟಿಂಗ್ ಇಲ್ಲ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ ದೆನ್ ನೀವು ಹೋಗಿ ಇಲ್ಲಿ ನಾವು ನುಗ್ಗೆ ಹಾಕಿದ್ದೇವೆ ಸೀತಾಫಲ್ ಪೇರು ಹಾಗೆ ಶ್ರೀಗಂಧ ನಾಲ್ಕು ಸಸಿ ಒಂದೇ ಇದರಲ್ಲಿ ಹಾಕಿದ್ದೇವೆ ನಾವು ಡಿಸೈನ್ ವೈಸ್ ಈ ಪ್ಲಾಟು ಇಲ್ಲಿ ನೀವು ನೋಡ್ಬೋದು ಇಲ್ಲಿನೂ ಮತ್ತೆ ಬ್ಲ್ಯಾಕ್ ಸಾಯಿಲ್ ಸ್ಟಾರ್ಟ್ ಆಗಿದೆ ಜಾಸ್ತಿ ಬ್ಲ್ಯಾಕ್ ಬರುತ್ತೆ ಈ ಸೈಡ್ ಭಾಗದಲ್ಲಿ ನುಗ್ಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬರ್ತಾಯಿದೆ ಸ್ವಲ್ಪ ಗಿಡ ಬ್ಲ್ಯಾಕ್ ಸಾಯ್ಲಲ್ಲಿ ಇದು ಆಗುತ್ತೆ ಮಲ್ಚಿಂಗ್ ಮಾಡೋ ವೀಡಿಯೋನ ನಾನು ಇನ್ನೊಂದರಲ್ಲಿ ಹಾಕಿರ್ತೇನೆ ಮತ್ತೊಮ್ಮೆ ಈ ಪ್ಲಾಟಿಗೆ ಮಲ್ಚಿಂಗ್ ಮಾಡೋ ವೀಡಿಯೋನ ಹಾಕ್ತೇನೆ ಇಲ್ಲವಾದರೆ ಆಲ್ರೆಡಿ ನಮ್ಮದು ಎಕ್ಸಿಸ್ಟಿಂಗ್ ವೀಡಿಯೋನ ನೋಡಿ ಚಾನಲ್ ಯಾರು ಹಸುಬ್ರಿದ್ದಿರೋ ಇಲ್ಲ ಇಷ್ಟೊತ್ತು ಮಟ್ಟ ವೀಡಿಯೋ ನೋಡಿದರೆ ಲೈಕ್ ಆದರೂ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಲ್ಚಿಂಗ್ ಇಂಪಾರ್ಟೆನ್ಸ್ ಅದು ರಿಸಲ್ಟ್ ನೋಡಿ ಈ ಸಮರಲ್ಲಿಯೂ ಇಷ್ಟು ಹಸಿರು ಇಷ್ಟು ಹೆಲ್ದಿರೋ ರೀಸನ್ ಮಲ್ಚಿಂಗ್ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು